ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಸೋತರು ಬುದ್ಧಿ ಬಂದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ಮಾಡಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಹೋದಲೆಲ್ಲ ಮುಂದಿನ ಸಿಎಂ ನಾನೇ ಅಂತ ಹೇಳ್ತಾರೆ, ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹಾಗೆ ಹೇಳಬೇಡಿ ಎಂದು ಸಿದ್ದರಾಮಯ್ಯ ಕೇಳ್ತಿಲ್ಲ ಎಂದು ಕಿಡಿಕಾರಿದರು. ಇನ್ನು ಸಿದ್ದರಾಮಯ್ಯರನ್ನ ನಂಬಲಾರದು ಅಂತ ಜನರು ನಿರ್ಧಾರ ಮಾಡಿದರು. ಚಾಮುಂಡೇಶ್ವರಿಯಲ್ಲೂ ಜನ ಸೋಲಿಸಿದ್ರು, ಇಷ್ಟಾದರೂ ಬುದ್ಧಿ ಬಂದಿಲ್ಲ. ಅಲ್ಲದೆ ಸಿಎಂ ಆಗೋಕೆ ಹಗಲು ರಾತ್ರಿಯೂ ಸಿದ್ದರಾಮಯ್ಯ ಕನಸು ಕಾಣ್ತಿದ್ದಾರೆ, ಆದರೆ ಈ ಜನ್ಮದಲ್ಲಿ ಈ ಆಸೆ ಈಡೇರಲ್ಲ ಎಂದು ಸಚಿವ ಈಶ್ವರಪ್ಪ ಭವಿಷ್ಯ ನುಡಿದರು. ಹಿಂದ ಸಮಾವೇಶ ಚುನಾವಣೆ ಮೇಲೆ ಗುರಿ ಇಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಇದನ್ನು ಸಿದ್ದರಾಮಯ್ಯ ಒಪ್ತಾರಾ? ನಾನು ಹಿಂದುಳಿದ ದಲಿತ ಹಿಂದೂ ಚಾಂಪಿಯನ್, ನಾನು ಅವ್ರಿಗೋಸ್ಕರ ನಾನು ಇಡೀ ಜೀವನ ಮುಡಿಪಿಟ್ಟಿದ್ದೀನಿ ಅನ್ನೋ ಥರದಲ್ಲಿ ಅವ್ರು ಹೇಳ್ತಾರೆ. ನೀವು ಹೇಳ್ತಾ ಇದ್ದೀರಿ ಪತ್ರಕರ್ತರು ಹಿಂದ ಸಮಾವೇಶ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ನಾನು ಎರಡೂ ಹೌದೆ, ಅದು ಎರಡೂ ಆಗಲ್ಲ. ಪೂರಾ ಕೇಳಪ್ಪ, ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ನಾನು ಹಿಂದುಳಿದ್ರು ಉದ್ಧಾರ ಮಾಡ್ತೀನಿ, ದಲಿತರು ಉದ್ಧಾರ ಮಾಡ್ತೀನಿ ಅಂತ ಹೇಳಿಕೊಂಡು ಸ್ಥಾನಮಾನ ಪಡೆಯೋ ತನಕನೂ ಕೂಡ ಜನ ನಂಬಿದ್ರು, ಕಾಂಗ್ರೆಸ್ ಪಕ್ಷಕ್ಕೂ ನಂಬಿದ್ರು, ಸಿದ್ದರಾಮಯ್ಯನವರು ನಂಬಿದ್ರು. ಈ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ನಮಗೆ ದ್ರೋಹ ಮಾಡಿದ್ದಾರೆ, ನಮ್ಮನ್ನು ಬಳಸ್ಕೊಂಡು ಮಂತ್ರಿ ಮುಖ್ಯಮಂತ್ರಿಗಳಾದರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಕಾಂಗ್ರೆಸ್ ಪಕ್ಷವನ್ನು ನಂಬಬಾರ್ದು, ಸಿದ್ದರಾಮಯ್ಯನವರು ನಂಬಬಾರ್ದು ಅಂತ ರಾಜ್ಯ ಜನ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದ್ರು ರಾಜ್ಯದಲ್ಲಿ. ಯಾಕೆಂದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಂತ ನಮ್ಮ ದಲಿತರಿಗೆ ಹಿಂದುಳಿದ ಏನು ಮಾಡಲಿಲ್ಲ ಅಂತ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದ್ರು, ಚಾಮುಂಡೇಶ್ವರಿಯಲ್ಲೂ ಸೋಲಿಸಿದ್ರು, ಸೋತ ಮೇಲೂ ಇನ್ನೂ ಬುದ್ಧಿ ಬಂದಿಲ್ಲ. ಹೋದಲೆಲ್ಲ ಕಡೆ ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ನಾನೇ, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಈ ರೀತಿ ಹೇಳಕೂಡುದು ಅಂತ, ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಹಿಂದ ಸಮಾವೇಶ ನಮ್ಮ ತಲೆಒಳಗೆ ಪಕ್ಷದಲ್ಲಿ ಇಲ್ಲ ಅಂತ. ಇವ್ರು ಹೇಳ್ಕೊತಾನೆ ಇದ್ದಾರೆ. ಆ ಮುಖ್ಯಮಂತ್ರಿ ಸ್ಥಾನದ ಗದ್ದುಗೆ ಮೇಲಿರೋದ್ದ ಒಂದು ಆಸಕ್ತಿ ಇದೆಯಲ್ಲ, ಈ ಆಸಕ್ತಿ ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದಾರೆ. ಈ ಕನಸು ಈ ಜನ್ಮದಲ್ಲಿ ಕಾಂಗ್ರೆಸ್ಗೆ ಈ ಕನಸು ನನಸಾಗಲ್ಲ, ಮುಗಿತವ್ರದ್ದು. ಒಂದು ಇದ್ದಕ್ಕಿದ್ದಂಗೆ ಹಿಂದುಳಿದವರ್ಗದವ್ರ ಬಗ್ಗೆ ಆಯಿತು, ಅದಾದ ನಂತರ ಮುಸಲ್ಮಾನರು ಸಂತೃಪ್ತಿ ಪಡಿಸ್ಬೇಕು ಅಂತ ಕಗ್ಗೊಲೆಗಳಾದವು. ಯಾರು ಗೋಹತ್ಯೆ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಹಿಡಿದು ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೊರಡ್ರಂತ ಹಿಂದೂ ಯುವಕರು ಕಗ್ಗೊಲೆಗಳಾಯ್ತು. ಗೋ ಕಳ್ತನ ಮಾಡ್ತಾರಂತ ವ್ಯಕ್ತಿಗಳ ಬಗ್ಗೆ ಹಿಡ್ಕೊಟ್ರು, ಕರುನ ಬೆಳಿಗ್ಗೆ 4 ಗಂಟೆಗೆ ಕೊಟ್ಟಿಗೆಯಿಂದ ತಗೊಂಡು ಹೋಗ್ತಿದ್ದಾರೆ ಅಂತ ಆ ಯುವಕರಿಗೆ ಕೊಲೆಗಳಾಯ್ತು, ಆದ್ರೆ ಅವ್ರ ಬಗ್ಗೆ ಕ್ರಮ ತಗೊಂಡ್ಲಿಲ್ಲ. ಈಗ ರಾಮ ಮಂದಿರದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ, ರಾಮ ಮಂದಿರದ ಬಗ್ಗೆ ಅಕೌಂಟ್ ಕೊಡಿ. ನೀವು ಯಾರು ರಾಮ ಮಂದಿರ ಬಗ್ಗೆ ಅಕೌಂಟ್ ಕೇಳಕ್ಕೆ ನೀವು ಯಾರು, ನಿಮ್ಗೆ ಏನು ಅಧಿಕಾರ ಇದೆ? ನಮ್ಮ ಮನೆಗೆ ಬಂದಿದ್ದು ದುಡ್ಡು ಕೊಡಲ್ಲ ನಾನು ಅಂತ ಹೇಳಿದೆ. ಅಯೋಧ್ಯೆ ವಿವಾದಿತ ಜಾಗದಲ್ಲಿ ಮಂದಿರ ಕಟ್ಟೋದೇ ನಾನು ಒಪ್ಪಿಗೆ ಇಲ್ಲ. ಸಂವಿಧಾನದ ಬಗ್ಗೆ ಗೌರವ ಇದೆ ಅಂತಾರೆ, ಅಂಬೇಡ್ಕರ್ ಬಗ್ಗೆ ಗೌರವ ಇದೆ ಅಂತಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಆ ಜಾಗದಲ್ಲಿ, ಅಯೋಧ್ಯೆ ರಾಮ ಹುಟ್ಟಿದ ಜಾಗದಲ್ಲಿ ಅದು ಹಿಂದೂಗಳಿಗೆ ಸೇರಿದ್ದು. ಈಗ ಅಯೋಧ್ಯೆಯಲ್ಲಿ ವಿವಾದಿತ ಸ್ಥಳ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಸಿದ್ದರಾಮಯ್ಯನವರು ಹೇಳಿದ್ರೆ ಅದು ವಿವಾದಿತ ಸ್ಥಳ. ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇದನ್ನ ಗೋವಿನ ಶಾಪದಿಂದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡ್ರು, ರಾಮನ ಶಾಪದಿಂದ ಇವರು ಕಾಂಗ್ರೆಸ್ನವ್ರು. ಇನ್ನು ಎಂದೆಂದೆಂದೂ ಅಡ್ರೆಸ್ ಇರಲ್ಲ. ಹೇಳಿ ಹಾಗಾದ್ರೆ ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ, ಮುಂದಿನ ಮುಖ್ಯಮಂತ್ರಿ ನಾನು, ಮುಂದಿನ ಮುಖ್ಯಮಂತ್ರಿ ಆಗಿ ಅದು ಎಷ್ಟೋ 1000 ಕೋಟಿ ಮುಸಲ್ಮಾನರ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳ್ಯಾರ. ಪಾಪ ಇವ್ರು ದುಡ್ಡು ಕೊಡೋದು ಆಮೇಲೆ, ಮುಖ್ಯಮಂತ್ರಿ ಕನಸಾಕ ಕಾಣ್ತಿದ್ರಿ, ಅವ್ರ ಪಕ್ಷದ ಒಬ್ಬರಾರು ಹೇಳ್ಬೇಕಲ್ಲ, ಡಿ ಕೆ ಶಿವಕುಮಾರ್ ಅವ್ರ ರಾಜ್ಯ ಅಧ್ಯಕ್ಷರು, ಹೌದು ಮುಂದಿನ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ, ಮುಖ್ಯಮಂತ್ರಿ ಅಂತ ಹೇಳೋದು ಬೇಡ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನಾರ ಡಿ ಕೆ ಶಿವಕುಮಾರ್ ಹೇಳಿ. ಕಾಂಗ್ರೆಸ್ನಲ್ಲಿರುವಂಥ ಗುಂಪುಗಾರಿಕೆ ಎಷ್ಟರ ಮಟ್ಟಿಗೆ ಬಹಿರಂಗ ಆಗಿದೆ ಅನ್ನೋದನ್ನ ಸ್ಪಷ್ಟ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಹಾಗಾಗಿ ಇವರು ದಲಿತರಿಗೂ ಉದ್ಧಾರ ಮಾಡಲ್ಲ, ಹಿಂದುಳಿದವ್ರಿಗೂ ಉದ್ಧಾರ ಮಾಡಲ್ಲ, ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಧಿಕಾರಕ್ಕೂ ಬಂದಾಯಿತು, ಎಲ್ಲರೂ ಕಳ್ಕೊಂಡ್ರು. ಈಗ ಇವತ್ತು ದೇಶದಲ್ಲಿ ಹಿಂದುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದುತ್ವ ಅಂದರೆ ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮವೂ ಸೇರಿ ಹಿಂದುತ್ವ ಅಂತ. ಹಿಂದುತ್ವವನ್ನು ಇಡೀ ದೇಶದ ಯುವಕರು ಮೆಚ್ಚುತ್ತಾ ಇದ್ದಾರೆ. ಹಾಗಾಗಿ ಈ ದೇಶದಲ್ಲಿ ರಾಜ್ಯದಲ್ಲಿ ಹಿಂದುತ್ವದ ವಿಚಾರವನ್ನು ಸಿದ್ಧಾಂತ ಒಪ್ಪುವಂಥ ವ್ಯಕ್ತಿಗಳು ಯಾವ ಕೇಂದ್ರದಲ್ಲಿ ರಾಜ್ಯದಲ್ಲಿದೆ ಇದೇ ರೀತಿ ಮುಂದುವರಿಯುತ್ತೆ.
विजयपुर मोट्टमोदल बारिगे इक्रा इंटीरियर्स प्रस्तुत पडिसुत्तिदे शादी मुबारक धमक ऑफर नगर जामिया मसीदिया शादी हाल पक्कदल्लिरुव प्रतिष्ठित इक्रा इंटीरियर्स नल्लि 1 लक्षद मदुवे सुरकि सामानुगळन्नु केवल 69,999 रूपायिगळल्लि 22 सामानुगळन्नु पडेयिरि जोतेगे उळिसि 38,000 रूपायिगळन्नु बेड मैटर्स बेडशीट पिलो वार्डबोर्ड ड्रेसिंग टेबल सोफा सेट प्लास्टिक चेयर सेंटर टेबल कूलर मिक्सर ग्राइंडर आयरन बॉक्स ज्यूस मशीन सीलिंग फैन फ्रिज गैस स्टोव वॉशिंग मशीन स्टील डिनर सेट डोरी कटर मशीन वाटर प्यूरिफायर पवर मैनुअल ब्लेंडर होम थिएटर सेरिदंते इन्नितर मदुवे सामग्रिगळु धमक ऑफर नल्लि धमक ऑफर न सौलभ्यवन्न मिस माडदे पडेदुकोळ्ळि स्थल इक्रा इंटीरियर्स जामिया मसीद रस्तेयल्लिरुव जामिया शादी हाल पक्कदल्लि विजयपुर हेच्चिन माहितिगागि संपर्किसि मोबाइल नंबर 7019305055 हागू 6363023367 निरंतर सुद्दिगे सब्सक्राइब माडि एफएम न्यूज़ कन्नड हागू बेल आइकॉन अन्नु ओत्ति नोटिफिकेशन खचितपडिसिकोळ्ळि धन्यवादगळु।